ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ವರ್ಲ್ಡ್ ಕಪ್ ಇವಾಗ ಕಿಕ್ ಸ್ಟಾರ್ಟ್ ಆಗಿದೆ ನೋಡಿ ಮಗ, ಮಜಾ ಬರ್ತಾ ಇದೆ. ಇವಾಗ ಅಪ್ಸೆಟ್ ಮೇಲೆ ಅಪ್ಸೆಟ್. ಯಾವಾಗ ಪಾಕಿಸ್ತಾನ್ಗೆ USA ಅವರು ಅಪ್ಸೆಟ್ ಮಾಡಿದ್ರು, ಅಲ್ಲಿಂದ ಆಚೆಗೆ ಅಪ್ಸೆಟ್ 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 ಆ ಥರನೇ ಆಗೋಗ್ಬಿಟ್ಟಿದೆ. ನಿನ್ನೆ ಮ್ಯಾಚಲ್ಲಿ ಒಂದು ಅಪ್ಸೆಟ್ ಆಯಿತು, ಅದು ಕೆನಡಾ ಅವರು ಐರ್ಲ್ಯಾಂಡ್ಗೆ ಅಪ್ಸೆಟ್ ಮಾಡಿದ್ದು. ಮೋಸ್ಟ್ ಫೇವ್ರೇಟ್ಸ್ ಇದ್ದು ಮ್ಯಾಚ್ನ ಗೆಲ್ಲೋದಕ್ಕೆ ಐರ್ಲ್ಯಾಂಡ್ ಅವರು ಕೆನಡಾದವ್ರು ಗೆಲ್ಲದೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಒಂದು ಮ್ಯಾಚು ಕೂಡ ಕೆನಡಾದವ್ರು ಗೆಲ್ಲಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಕೆನಡಾದವರು ಅಪ್ಸೆಟ್ ಮಾಡಿದ್ರು ನಿನ್ನೆ ಐರ್ಲ್ಯಾಂಡ್ ಅವ್ರಿಗೆ. ಐರ್ಲ್ಯಾಂಡ್ ಅವರು ಟಕ 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 ನಂಗೆ ವಿಕೆಟ್ಸ್ ಕೇಳ್ಕೊಂಡು ಮ್ಯಾಚ್ನ ಸೋತಿದ್ದು. ಒಂದು ಕ್ಲೋಸ್ ಮಾರ್ಜಿನ್, 12 ರನ್ ಮಾರ್ಜಿನಲ್ಲೇನೋ ಸೋತಿದ್ರೆ, ಬಟ್ ಆದ್ರೂ ಸೋಲು ಸೋಲು. ನೆನೆ ಕೆನಡಾದವರಂತೂ ನೆನೆ ದೇಲ್ ಖುಷಿ ಆಗೋಗ್ಬಿಟ್ಟಿದ್ರು. ಎರಡು ಮ್ಯಾಚ್ನ ಸೋತಿದ್ದಾರೆ ಇವಾಗ ಐರ್ಲ್ಯಾಂಡ್ ಅವರು. ಐರ್ಲ್ಯಾಂಡ್ ಅವ್ರಿಗೆ ಒಂಥರ ಮುಖಭಂಗ ಆಗಿದೆ, ಅದು ಕೆನಡಾ ಮೇಲೆ ಸೋತಿರೋದ್ರಿಂದ. ಇವಾಗ ಪಾಕಿಸ್ತಾನದವ್ರಿಗೆ USA ಮೇಲೆ ಮುಖಭಂಗ ಆಗಿದೆ. ಇನ್ನು ಇವ್ರಿಗಾಗದ್ರಲ್ಲಿ ಏನಂತ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಕೆನಡಾದವ್ರಿಗೆ ಶಬಾಷ್ ಹೇಳಬೇಕು, ನೆನೆ ಸಖತ್ ಮ್ಯಾಚ್ ಹೋಗರು. ಅದಕ್ಕಿಂತ ಇನ್ನೂ ಒಂದು ದೊಡ್ಡ ಅಪ್ಸೆಟ್ ಇವತ್ತು ಆಗಿರೋದು, ಅಫ್ಘಾನಿಸ್ತಾನ್ ಅವರು ನ್ಯೂಜಿಲ್ಯಾಂಡ್ಗೆ ಅಪ್ಸೆಟ್ ಮಾಡಿರೋದು. ಅಫ್ಘಾನಿಸ್ತಾನ್ ಅವ್ರ ಅಜ್ಜಿ ನೆಕ್ಸ್ಟ್ ಲೆವೆಲ್ ಹೋಗರು. ಇವತ್ತು ಏನು ಪ್ರದರ್ಶನ ಕೊಟ್ಟಿದ್ದು, ಇದಂತೂ ಬಿಗ್ಗೆಸ್ಟ್ ಅಪ್ಸೆಟ್ ಅಂತ ಹೇಳಬೇಕು. ಯಾಕಂದ್ರೆ ನ್ಯೂಜಿಲ್ಯಾಂಡ್ ಮೋಸ್ಟ್ ಫೇವರೇಟ್ ಟೀಮು, ಗ್ರೂಪ್ ಬಿನ ಗ್ರೂಪ್ ಸಿನ ಇವ್ರದು. ಓಕೆ, ಗ್ರೂಪ್ ಸಿ ಅಲ್ಲಿ ಇವರು, ಗ್ರೂಪ್ ಸಿ ಅಲ್ಲಿ ಇವರು ಇವಾಗ ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ಅಫ್ಘಾನಿಸ್ತಾನದವರು ಹೋಗಿ ಕೂತ್ಕೊಂತಾರೆ. ಸಖತ್ ಬ್ಯಾಟಿಂಗ್ ಆಡಿದ್ರು ರಮಾನುಲ್ಲಾ ಗುರ್ಬಾಜ್ ಮತ್ತೆ ಝದ್ರಾನ್. ಓಪನಿಂಗ್ ಪಾರ್ಟ್ನರ್ಶಿಪ್ ಏನೇ ಬೆಂಕಿ ಓಪನಿಂಗ್ ಪಾರ್ಟ್ನರ್ಶಿಪ್. ರಮಾನುಲ್ಲಾ ಗುರ್ಬಾಜ್ 80 ಕ್ರೂಷಿಯಲ್ ರನ್ಸ್ ಜಸ್ಟ್ ಫ್ರಮ್ 50+ ಬಾಲ್ಸ್ ಅಲ್ಲಿ ಸಖತ್ತಾಗಿ ಆಡಿದ್ದು ಆ ಒಂದು ವಿಕೆಟ್ ಅಲ್ಲಿ. ಝದ್ರಾನ್ ಕೂಡ ಸಖತ್ತಾಗಿ ಆಡಿದ್ರು, ಆಮೇಲೆ ಉಮರ್ ಝೈ ನಾರ್ಮಲಿ ಒಂದು 20+ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಎಲ್ಲದರಿಂದ 150+ ಹೊಡಿದ್ರು, 159 ಹೊಡಿದ್ರು. ಇದನ್ನ ಚೇಸ್ ಮಾಡೋದಕ್ಕೆ ಬಂದಂತಹ ನ್ಯೂಜಿಲ್ಯಾಂಡ್ ಟಕ 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 ಎಲ್ಲ ವಿಕೆಟ್ನ ಕೆಳಕೊಂಬಿಟ್ಟು ಆಲ್ ಔಟ್ ಆಗ್ಬಿಟ್ಟು 75 ರನ್ನಿಗೆ ಆಲ್ ಔಟ್. ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಗುರು. ರನ್ ರೇಟು ಕೂಡ ಸಿಕ್ಕಾಪಟ್ಟೆ ಬೂಸ್ಟ್ ಆಗೋಗ್ಬಿಟ್ಟಿದೆ ಅಫ್ಘಾನಿಸ್ತಾನ್ ಅವ್ರದ್ದು. ನ್ಯೂಜಿಲ್ಯಾಂಡ್ ಕಳಪೆ ಆಟನ ಆಡಿದ್ದಾರೆ ಅಂತ ಹೇಳಬೇಕು. ಟಾಪ್ 4 ಏನು ಗುರು, ಇವ್ರ ಬ್ಯಾಟರ್ಸ್ಗಳೆಲ್ಲರೂ 20 ದಾಟಿದ್ದಾರೆ, ಯಾರು ಕೂಡ ದಾಟಿಲ್ಲ. 75 ರನ್ಗೆ ಆಲ್ ಔಟ್ ಆಗಿದ್ದಾರೆ ಎಲ್ಲರೂ. ಟಾಪ್ 4 ಮೇನ್ ನಾವು ಎಕ್ಸ್ಪೆಕ್ಟ್ ಮಾಡೋದು. ಫಿನಾಲನ್ನು ಗೋಲ್ಡನ್ ಡೆಕ್ಕು, ಮೊದಲನೇ ಬಾಲಿನೇ ಔಟು ಫಿನಾಲನ್ನು. ಡೆವಾನ್ ಕಾನ್ವೆನು ಹಂಗೇನೆ ಬಂದವರೆಲ್ಲ, ಕೇನ್ ವಿಲಿಯಮ್ಸನ್ ಆಗಿರ್ಬೋದು, ಡ್ಯಾರೆಲ್ ಮಿಚೆಲ್ ಆಗಿರ್ಬೋದು, ಬಂದವರೆಲ್ಲ ಮಕಾಸ್ ಅವರು ಕಂಡು ಹೋದವರೇನೆ, ಯಾರು ಕೂಡ ನಿಂತ್ಕೊಂಡು ಆಡಲಿಲ್ಲ. ಗ್ಲೆನ್ ಫಿಲಿಪ್ ಎಲ್ಲರ ಮೇಲೂ ಎಕ್ಸ್ಪೆಕ್ಟೇಷನ್, ವಿಪರೀತವಾಗಿ ಎಕ್ಸ್ಪೆಕ್ಟೇಷನ್ ಇರೋವಂಥ ಟೀಮ್ ಏನೇನೆ 75 ರನ್ಗೆ ಆಲ್ ಔಟ್ ಆಗ್ತಾರೆ ಅಂತ ಅಂದರೆ, ಇದಕ್ಕಿಂತ ಒಂದು ಅಜೀಬ್ ಆಗೋದು ಇನ್ನೂ ಒಂದಿಲ್ಲ. ನಿನ್ನೆ ಮ್ಯಾಚ್ ಏನು ಕೆನಡಾ ಅವರು ಅಪ್ಸೆಟ್ ಮಾಡೋದೇನು, ಇವತ್ತು ಅಪ್ಸೆಟ್ ಮಾಡಿರೋದು ಆ್ಯಕ್ಚುಲಿ ಅಫ್ಘಾನಿಸ್ತಾನದವರು. ಅಫ್ಘಾನಿಸ್ತಾನ ನಾವು ಅಪ್ಸೆಟ್ ಮಾಡುವಂಥ ಟೀಮ್ ಅಂತ ಕರೆಯೋದಕ್ಕಾಗೋದಿಲ್ಲ, ಒಂದು ಮೈನ್ ಟೀಮ್ ಥರನೇ ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲೇ ಸುಮಾರು ಅಪ್ಸೆಟ್ಗಳನ್ನ ಅವರು ಮಾಡಿದರು. ಅಪ್ಸೆಟ್ 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 ಅನ್ನೋದಕ್ಕಿಂತ ಹೌದು ಅಪ್ಸೆಟೇನೇ ಇದು. ಯಾಕಂದರೆ ಮೋಸ್ಟ್ ಫೇವ್ರೇಟ್ ಇದ್ದಿದ್ದು ನ್ಯೂಜಿಲ್ಯಾಂಡ್ ಮೇಲೆ, ಅದು ವರ್ಲ್ಡ್ ಕಪ್ಪಲ್ಲಿ ನ್ಯೂಜಿಲ್ಯಾಂಡ್ ಸೋಲುತ್ತೆ ಅಫ್ಘಾನಿಸ್ತಾನ ಮೇಲೆ ಅಂತಂದರೆ ಇದು ನಂಬಕ್ಕಾಗದಿರೋವಂಥ ಮಾತು. ಬಟ್ ಫಜಲ್ ಫರೂಕಿ ಮಾಡಿದಂಥ ಬೌಲಿಂಗಿಗೆ, ರಶೀದ್ ಖಾನ್ ಮಾಡಿದಂಥ ಬೌಲಿಂಗಿಗೆ, ನಬಿ ಬೌಲಿಂಗಿಗೆ ಇವ್ರ ಹತ್ರ ಉತ್ತರನೇ ಇರಲಿಲ್ಲ, ಕ್ಲೂಲೆಸ್ ಆಗೋಗ್ಬಿಟ್ಟಿದ್ರು ಅಂತ ಹೇಳಬೇಕು. 4 ವಿಕೆಟ್ ನೇದಿರು ಫಜಲ್ ಫರೂಕಿ, ಎಸ್ಪೆಷಲಿ ಫಜಲ್ ಫರೂಕಿಗೆ ಇವ್ರ ಹತ್ರ ಉತ್ತರನೇ ಇರಲಿಲ್ಲ. ರಶೀದ್ ಖಾನ್ ಬಿಡಿ ಗೊತ್ತಿತ್ತು ವಿಕೆಟ್ ಟೇಕಿಂಗ್ ಬೋಲರ್ ಅಂತ. 4 ವಿಕೆಟು ಜೊತೆಗೆ ನಬಿಯವರು 2 ವಿಕೆಟ್ ಎತ್ತದ್ರ ಮೂಲಕ ಆಲ್ ಔಟ್ ಮಾಡಿ ಕಳಿಸಿದ್ದಾರೆ 75 ರನ್ಗೆ. ನಿಜವಾಗ್ಲೂ ಒಂಥರ ಸ್ಟನ್ ಆಗೋಗ್ಬಿಡಿದ್ರು ನ್ಯೂಜಿಲ್ಯಾಂಡ್ ಅವರಂತೂ. ಏನು ಗುರು ಇದು ಹಿಂಗಾಗೋಗ್ಬಿಡ್ತು ಅಂತ. ನ್ಯೂಜಿಲ್ಯಾಂಡ್ಗೆ ಇವಾಗ ಒಂಥರ ಸಿಮಿಲಾರಿಟಿ ಬಂದ್ಬಿಟ್ಟಿದೆ, ಪಾಕಿಸ್ತಾನ್ಗೆ ಸಿಮಿಲಾರಿಟಿ ಬಂದ್ಬಿಟ್ಟಿದೆ. ಇವಾಗ ಅವ್ರ ಗ್ರೂಪ್ ಸೀಲ್ ಇದ್ದಾರೆ, ಅವರೇನಾದರೂ ಇನ್ ಕೇಸ್ ವೆಸ್ಟ್ ಇಂಡೀಸ್ ಮೇಲೆ ಸೋಲ್ತು ಅಂತ ಅಂದರೆ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಇನ್ನು ಮಿಕ್ಕಿರೋವಂಥ 3 ಮ್ಯಾಚಲ್ಲಿದೆ, 3 ಮ್ಯಾಚು ಅವ್ರು 100% ಗೆಲ್ಲಬೇಕಾಗುತ್ತೆ. ಇಲ್ಲ ಅಂತಂದರೆ ಅವರು ಕ್ವಾಲಿಫೈ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ಅಫ್ಘಾನಿಸ್ತಾನ್ 2 ಮ್ಯಾಚ್ ಗೆದ್ಬಿಟ್ಟಿದ್ರೆ, ಅವ್ರು ಇವಾಗ ಒಂಥರ ಫೇವ್ರೇಟ್ ಟೀಮ್ ಆಗೋಗ್ಬಿಟ್ಟಿದ್ರೆ, ಇನ್ನೊಂದು ಮ್ಯಾಚ್ ಗೆಲ್ತು ಅಂತಂದರೆ ಸಖತ್ ಬೆಟರ್ ರನ್ ರೇಟ್ ಗ್ರೂಪ್ +5.225 ಇದೆ ರನ್ ರೇಟು. ಈ ಗ್ರೂಪಲ್ಲೂ ಅಪ್ಸೆಟ್ ಆಗಿದೆ, ಜೊತೆಗೆ ನಮ್ಮ ಎ ಗ್ರೂಪ್ ಏನಿದೆ ಇದು ಗ್ರೂಪ್ ಆಫ್ ಅಪ್ಸೆಟ್ಸ್ ಆಗೋಗ್ಬಿಟ್ಟಿದೆ. ಯಾಕಂದರೆ ಪಾಕಿಸ್ತಾನ್ಗೆ ಅಪ್ಸೆಟ್ ಮಾಡಿದ್ದು USA, ಆಮೇಲೆ ಕೆನಡಾ ಅಪ್ಸೆಟ್ ಮಾಡಿದ್ದು ಐರ್ಲ್ಯಾಂಡ್ಗೆ. ಇದು ನಮ್ಮದಂತೂ ಗ್ರೂಪ್ ಆಫ್ ಅಪ್ಸೆಟ್ಸ್ ಆಗೋಗ್ಬಿಟ್ಟಿದೆ. ಗ್ರೂಪ್ ಸಿಯಲ್ಲೂ ಕೂಡ ಅಪ್ಸೆಟ್ಸ್ ನಾವು ನೋಡ್ತಾ ಇದ್ದೀವಿ. ಇಲ್ಲಿಂದ ಒಂಥರ ವರ್ಲ್ಡ್ ಕಪ್ ಒಂಥರ ಕಿಕ್ ಸ್ಟಾರ್ಟ್ ಆಗಿದೆ, ಮಜಾ ಬರ್ತಿದೆ ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳಬೇಕು. ಅದೇ ಏನಾದ್ರು ಗೆದ್ದವರೆ ಇವ್ರು ಬಿಡುಗರು ಇವ್ರು ಪಕ್ಕ ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಇವಾಗ ಗ್ರೂಪ್ ಎ ಅಂತ ಬಂದಾಗ ಇಂಡಿಯಾ ಪಾಕಿಸ್ತಾನ ಪಕ್ಕ ಕ್ವಾಲಿಫೈ ಆಗೋಗ್ಬಿಡ್ತಾರೆ, ಗ್ರೂಪ್ ಬಿ ಅಂತ ಬಂದಾಗ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಪಕ್ಕ ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಈ ಥರ ಇರಬಾರ್ದು, ಒಂದು ಅಪ್ಸೆಟ್ ಇಪ್ಸೆಟ್ ಬರಬೇಕು, ಅವಾಗಲೇ ಟೂರ್ನಮೆಂಟಲ್ಲಿ ಮಜಾ ಬರೋದು. ಸೊ ಅದೇ ಬರ್ತಾ ಇದೆ ಇವಾಗ, ಸೀರೀಸ್ ಆಫ್ ಅಪ್ಸೆಟ್ಸ್ಗಳು ಬರ್ತಾ ಇದೆ. ಎಕ್ಸ್ಪೆಷಲಿ ಇವತ್ತು ಏನು ಸೋತಿದ್ದಾರೆ ನ್ಯೂಜಿಲ್ಯಾಂಡ್ ಅವರು, ಅವರಂತೂ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಏನು ಗುರು ಇದು ಹಿಂಗಾಗೋಗ್ಬಿಡ್ತು, ವೆಸ್ಟ್ ಇಂಡೀಸ್
ಇಂಡೀಸ್ ಮೇಲೆ ಸೋತರ ಏನ್ ಅವಸ್ಥೆ ನಮ್ದು, ಇಲ್ಲ ಗ್ರೂಪ್ ಸ್ಟೇಜಲ್ಲಿ ಎಕ್ಸಿಟ್ ಆಗೋಗ್ಬಿಡ್ತೀವಲ್ಲ, ಪಾಕಿಸ್ತಾನ ಅವ್ರ ತರ ಆಗೋಗ್ಬಿಟ್ಟಿದ್ರಲ್ಲ ಸಿರಾರಿ ಅವ್ರ ನಮ್ದು ಇವಾಗ ಮೊದಲನೇ ಮ್ಯಾಚ್ ಇಕ್ಕಿಸ್ಕೊಂಡಿರೋದ್ರಿಂದ ಅಂತ ಅನ್ಕೊಂಡ್ ಕೂತ್ಕೊಂಡಿರ್ತಾರೆ. ಬಟ್ ಅಫ್ಘಾನಿಸ್ತಾನ್ ಏನ್ ಆಡಿದ್ರು, ಕ್ವಾಲಿಟಿ ಆಫ್ ಕ್ರಿಕೆಟ್ ಏನ್ ಆಡಿದ್ರು ಅಫ್ಘಾನಿಸ್ತಾನ, ಯಾರು ಕೂಡ ಲೈಟ್ ಆಗಿ ತಗೊಳೋದಿಕ್ಕಂತೂ ಅಫ್ಘಾನಿಸ್ತಾನ ಆಗದೇ ಇಲ್ಲ. ಯು ಎಸ್ ಎ ಅವ್ರು ಏನ್ ಆಡ್ತಿದ್ರೆ, ಅಫ್ಘಾನಿಸ್ತಾನ ಅವ್ರು ಏನ್ ಆಡ್ತಿದ್ರೆ, ಇದನ್ನಂತೂ ಲೈಟ್ ಆಗಿ ತಗೊಳಕ್ ಆಗದೇ ಇಲ್ಲ. ಯಾರನ್ನ ಯಾವಾಗ ಯಾರು ಬೇಕಾದರೂ ಅಪ್ಸೆಟ್ ಮಾಡ್ಬೋದು. ಎಕ್ಸ್ಪೆಷಲಿ ಈ ಎರಡು ಟೀಮು ಕ್ವಾಲಿಟಿ ಯಾವ ಥರ ತೋರಿಸ್ತಾ ಇದ್ದಾರೆ, ಸೊ ಇದಂತೂ ಮೆಚ್ಕೊಳ್ಳೇಬೇಕು ಈ ಒಂದು ಟೂರ್ನಮೆಂಟಲ್ಲಿ. ನೋಡೋಣ ಅವರು ಏನೇನು ಆಗುತ್ತೆ ಅಂತ. ಇನ್ನು ಈ ಟೂರ್ನಮೆಂಟಲ್ಲಿ ಗ್ರೂಪ್ ಸ್ಟೇಜಲ್ಲಿ ಎಂಥ ಮೈನ್ ಮೈನ್ ಟೀಮ್ಗಳಿಗೆ ಎಕ್ಸಿಟ್ ಸಿಗುತ್ತೆ, ಗೇಟ್ ಪಾಸು ಈಚೆ ಕಡೆ ಸಿಗುತ್ತೋ, ಬೋರ್ಡಿಂಗ್ ಪಾಸು ಅವರ ಮನೆಗೆ ಸಿಗುತ್ತೆ ಅಂತ ಕಾಲ್ ನೋಡ್ಬೇಕು. ಇಲ್ಲಿ ಸಿಚುವೇಶನ್ ಸಿನಾರಿಯೋ ನೋಡ್ತು ಅಂತ ಅಂದರೆ, ನ್ಯೂಜಿಲ್ಯಾಂಡ್ ಇನ್ನೊಂದು ಮ್ಯಾಚ್ ಸೋಲ್ತು ಅಂತಂದರೆ, ಪಾಕಿಸ್ತಾನ ಇನ್ನೊಂದು ಮ್ಯಾಚ್ ಸೋಲ್ತು ಅಂತಂದರೆ ಬೋರ್ಡಿಂಗ್ ಪಾಸು ಸಿಗುತ್ತೆ ಕರಾಚಿಗೆ ಅವ್ರಿಗೆ, ಇವ್ರಿಗೂ ಕೂಡ ನ್ಯೂಜಿಲ್ಯಾಂಡ್ಗೆ ಸಿಗುತ್ತೆ. ಕಾಲ್ ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಏನನ್ನಿಸ್ತು, ನ್ಯೂಜಿಲ್ಯಾಂಡ್ಗೆ ಮಾಡಿದಂಥ ಅಪ್ಸೆಟ್ಟು, ಅಫ್ಘಾನಿಸ್ತಾನು ಜೊತೆಗೆ ನನಗೆ ಕೆನಡಾ ಮಾಡಿದಂಥ ಅಪ್ಸೆಟ್ ಹೆಂಗಿದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸಿ. ಸಿಗೋಣ, ಬಾ.